ಬೆಂಗಳೂರಿನಲ್ಲಿ ಕಳ್ಳತನ ಮಾಡಲು ಮನೆಗೆ ನುಗ್ಗಿದ್ದ ಚೋರರ ಬಂಧನ. ಕದಿಯುವ ವೇಳೆಯೇ ಕಳ್ಳರನ್ನ ಬಂಧಿಸಿದ್ದಾರೆ ಜಯನಗರ ಪೊಲೀಸರು. ಬೆಂಗಳೂರಲ್ಲಿ ಕಳ್ಳತನ ಮಾಡಲು ಮನೆಗೆ ನುಗ್ಗಿರ್ತಾರೆ ಕಳ್ಳರು. ಆ ಕಳ್ಳರನ್ನ ಇದೀಗ ಬಂಧಿಸಿದ್ದಾರೆ, ಅದು ಕೂಡ ಕದಿಯುವ ವೇಳೆಯೇ ಕಳ್ಳರನ್ನ ಬಂಧಿಸಿದ್ದಾರೆ ಜಯನಗರ ಪೊಲೀಸರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಕಳ್ಳರು. 4 ಲಕ್ಷ ಹಣ, 150 ಗ್ರಾಂ ಚಿನ್ನಾಭರಣ, ರಾಡೋ ವಾಚ್ ಲಪ್ತಾಯಿಸ್ತಾ ಇದ್ದಂತಹ ಚೋರರು ಇದೀಗ ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ರೇಷ್ಮೆ ಸೀರೆ, ಪ್ರಮುಖ ದಾಖಲೆ ಲಪ್ತಾಯಿಸಿದ್ದಂತಹ ಚೋರರು. ಬೆಂಗಳೂರಿನಲ್ಲಿ ಸಿನಿಮೀಯ ರೀತಿಯಲ್ಲಿ ಪೊಲೀಸರ ಕಾರ್ಯಾಚರಣೆ ಇದು. ಜಯನಗರ ಪೊಲೀಸರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಿಸಿಟಿವಿ ಕನೆಕ್ಷನ್ ಕಟ್ ಮಾಡಿ ಒಳ ನುಗ್ಗಿದ್ರಂತೆ ಚೋರರು. ಅವರನ್ನ ಈಗ ರೆಡ್ ಹ್ಯಾಂಡ್ ಆಗಿ ಜಯನಗರ ಪೊಲೀಸರು ಹಿಡಿದಿದ್ದಾರೆ. ವಿಣ, ಬೆಂಗಳೂರಿನ ಪ್ರತಿಷ್ಠೆಯರೇ, ಜಯನಗರದಲ್ಲಿ ನಡೆದಂತಹ ಘಟನೆ ಇದು. ಕಳೆದ 4-5 ದಿನಗಳ ಹಿಂದೆ ನಡೆದಂತಹ ಘಟನೆ. ಏನು, ಈ ಮನೆಯ ಮಾಲೀಕ ಜೈರಾಮ್ ಇದ್ದಾರೆ, ಜೈರಾಮ್ ಮತ್ತೆ ಆತನ ಪತ್ನಿ ಬೆಳಿಗ್ಗೆಯೇ ತಮ್ಮ ಕೆಲಸಗಳ ಮೇಲೆ ಹೊರಗಡೆ ಹೋಗಿರ್ತಾರೆ. ಹೊರಗಡೆ 2:30 ಸುಮಾರಿಗೆ ಜೈರಾಮ್ ಅವರ ಪತ್ನಿ ಮನೆಗೆ ಬಂದ ಸಂದರ್ಭದಲ್ಲಿ ಮನೆಯ ಮೇನ್ ಡೋರ್ ಅನ್ನ ಕೊರೆದು ಒಳಗಡೆ ಹೋಗಿರುವಂತಹದ್ದು ಗೊತ್ತಾಗಿದೆ. ಕೂಡಲೇ ಪತ್ನಿಗೆ ಫೋನ್ ಮಾಡ್ತಾರೆ, ಪತಿಗೆ ಫೋನ್ ಮಾಡ್ತಾರೆ. ಜಯರಾಮ್ ಅಂಡ್ರೆಡ್ಗೆ ಫೋನ್ ಮಾಡಿ, ಅಂಡ್ರೆಡ್ಗೆ ಫೋನ್ ಮಾಡಿದ ನಂತರ ಪೊಲೀಸರು, ಜಯನಗರ ಪೊಲೀಸರು ಇಮಿಡಿಯೇಟ್ ಸ್ಥಳಕ್ಕೆ ಬರ್ತಾರೆ. ಬಂದ ಸಂದರ್ಭದಲ್ಲಿ 4 ಜನ ಕಳ್ಳರು ಕೂಡ ಅದೇ ಮನೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಮನೆಯಲ್ಲಿದ್ದಂತ ಕಳ್ಳರು ಏನಂದ್ರೆ ದೀಪಿಕಾ, ಶಕುಂತಲಾ, ಸುರೇಶ್ ಮತ್ತೆ ನಾಗರಾಜ್ 4 ಕೂಡ ಇರ್ತಾರೆ. ಅಷ್ಟಕ್ಕಾಗ್ಲೇ ಮನೆಯಲ್ಲಿ 4 ಲಕ್ಷ ರೂಪಾಯಿ ಹಣ, 150 ಗ್ರಾಂ ಗುಚ್ಚಿ, ಹೆಚ್ಚು ಚಿನ್ನಾಭರಣ, ಜೊತೆಗೆ ರಾಡೋ ವಾಚ್, ರೇಷ್ಮೆ ಸೀರೆಗಳು ಮತ್ತೆ ಬೆಲೆ ಬಾಳುವಂತ ಒಂದಷ್ಟು ವಸ್ತುಗಳನ್ನ ಕಳ್ಳತನ ಮಾಡಿ ಬೇರೆ ಕಡೆ ಸಾಕ್ಷಿ ಇನ್ನು ಕಳ್ಳತನವನ್ನ ಮುಂದುವರಿಸ್ತಾ ಇರ್ತಾರೆ ಅನ್ನುವಂಥದ್ದು. ಅದಕ್ಕೆ ಮತ್ತೊಂದು ಪ್ರಮುಖವಾದ ಟ್ವಿಸ್ಟ್ ಅಂದ್ರೆ ಈ ಮನೆಯನ್ನ ಮಾರಾಟ ಮಾಡಿದಂತ ಓನರೇ ಖುದ್ದಾಗಿ ಕಳ್ಳತನವನ್ನ ಮಾಡಿಸಿದ್ದಾರೆ ಅನ್ನುವಂತ ಪ್ರಮುಖವಾದ ಆರೋಪವನ್ನು ಮಾಡ್ತಾರೆ. ಪೊಲೀಸರು ಕೆಲವೇ ಕ್ಷಣಗಳಲ್ಲಿ ಆ ಸ್ಥಳಕ್ಕೆ ಬಂದಂತ 4 ಜನರನ್ನ ಅರೆಸ್ಟ್ ಮಾಡ್ತಾರೆ. ಜೊತೆಗೆ ಇವರ ಹಿಂದೆ ಇದ್ದಂತ ಏನು ಪ್ರಮುಖವಾಗಿ ಲಕ್ಷ್ಮೀ ನರಸಿಂಹ ಆಗಿರುವಂತದ್ದು ಮತ್ತೆ ದಲಿತ ಇಬ್ಬರು ದಂಪತಿಯನ್ನು ಕೂಡ ಅವರ ವಿರುದ್ಧವೂ ದೂರನ್ನ ಕೊಡಲಾಗಿದೆ. ಎಲ್ಲರನ್ನೂ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡಿದ್ದಾರೆ. ಇದೆಲ್ಲ ಒಂದ್ ಕಡೆ ಮಾಲೀಕರ ಇಬ್ಬರ ನಡುವಿನ ಆ ಜಗಳಕ್ಕೆ ಹಳೆಯ ಮಾಲೀಕರು ಕಳ್ಳರನ್ನ ಕರ್ಕೊಂಡು ಬಂದು ಮನೆಯನ್ನ ಲೂಟಿ ಮಾಡಿಸ್ಲಿಕ್ಕೆ ಮುಂದಾಗಿದ್ರು, ಅದು ಆಗಲೇ ಅಂತ ಸಂದರ್ಭದಲ್ಲಿ ಪೊಲೀಸರು ಹೋಗಿ ಎಲ್ಲರನ್ನು ಕೂಡ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆ ನಡೆಸ್ತಾ ಇರುವಂತಹದ್ದು. ವಿಚಾರಣೆ ಹಂತದಲ್ಲಿ ಈ ಮಾಲೀಕರ ನಡುವಿನ ದ್ವೇಷ ಇದಕ್ಕೆ ಕಾರಣ ಅನ್ನುವಂಥದ್ದು. ಪೊಲೀಸರು ಆಡಾಗ್ಲೇ ನಡೆದಿದ್ದಾಗ ಒಂದು ದೊಡ್ಡ ಕಳ್ಳತನ ಪ್ರಕರಣಕ್ಕೆ ಬ್ರೇಕ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವೀಣಾ, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ.